ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸೀರಂ ಲೈಪೇಸ್ ಮತ್ತು ಅಮೈಲೇಸ್ ಟೆಸ್ಟ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಸೊ ಇದು ನಮ್ಮ ಹೊಟ್ಟೆ ಮತ್ತು ಇದು ಯಕ್ರತ ಸೊ ಇದರ ಹಿಂಭಾಗದಲ್ಲಿ ಇರುವಂತಹ ಒಂದು ಗ್ರಂಥಿ ಈ ಪ್ಯಾನ್ಕ್ರಿಯಾಸ್ ಸೊ ಇದು ನಮ್ಮ ಸಣ್ಣ ಕರುಳು ಡಿಯೋಡಿನಮ್ ಇದರ ಮಧ್ಯದಲ್ಲಿ ಈ ಪ್ಯಾನ್ ಇರುತ್ತೆ ಮತ್ತು ಈ ಪ್ಯಾನ್ಕ್ರಿಯಾಸ್ ಕೆಲವು ಎಂಜೈಮ್ಸ್ ಅನ್ನ ಸೆಕ್ರೇಟ್ ಮಾಡ್ತಾ ಇರುತ್ತೆ ಸೊ ಈ ಎನ್ಸೈಮ್ಸ್ ಏನ್ ಮಾಡ್ತವೆ ನಾವು ತಿಂದಂತಹ ಆಹಾರವನ್ನ ಪಚನ ಮಾಡಲಿಕ್ಕೆ ಈ ಎನ್ಸೈಮ್ಸ್ ಬೇಕಾಗ್ತವೆ ಫಾರ್ ಎಕ್ಸಾಂಪಲ್ ಲೈಪೇಸ್ ಲಿಪಿಡ್ ಅನ್ನ ಡೈಜೆಸ್ಟ್ ಮಾಡುವಂತಹ ಅಥವಾ ಕೊಬ್ಬನ್ನ ಡೈಜೆಸ್ಟ್ ಮಾಡುವಂತಹ ಒಂದು ಎನ್ಸೈಮ್ ಅಮೈಲೇಸ್ ಕಾರ್ಬೋಹೈಡ್ರೇಟ್ ಅನ್ನ ಪಚನ ಮಾಡುವಂತಹ ಒಂದು ಎನ್ಸೈಮ್ ಪ್ರೋಟೀನ್ ಅನ್ನ ಪಚನ ಮಾಡುವಂತಹ ಎನ್ಸೈಮ್ಗೆ ಅಂತೇವೆ ಪ್ರೋಟೀಸ್ ಮತ್ತು ಇನ್ಸುಲಿನ್ ಮತ್ತು ಗ್ಲುಕೊಗಾನ್ ಅನ್ನು ಸಹ ಈ पैनक्रिया सेक्रेट मारता है रहते हैं। ಸೊ ಈ ಲೈಪೇಸ್ ಅಥವಾ ಅಮೈಲೇಸ್ ಟೆಸ್ಟ್ ಅನ್ನ ನಿಮ್ಮ ಡಾಕ್ಟರ್ ಯಾವಾಗ ಆರ್ಡರ್ ಮಾಡ್ತಾರೆ ನಿಮ್ಗೆ ಹೊಟ್ಟೆಯ ಮೇಲ್ಭಾಗದಲ್ಲಿ ನೋ ಬರ್ತಾ ಇದೆ ಆ ನೋವು ನಿಮ್ಗೆ ಬೆನ್ನಿನ ತನಕ ಬರ್ತಾ ಇದೆ ನಿಮ್ಗೆ ಜ್ವರ ಬರ್ತಾ ಇದೆ ನಿಮ್ಮ ಮೋಷನ್ಸ್ ತುಂಬಾ ಆಯಿಲಿ ಇದಾವೆ ಫ್ಯಾಟಿ ಇದೆ ಮತ್ತು ಬಹಳ ಸ್ಮೆಲ್ ಬರ್ತಾ ಇದೆ ಊಟ ಸೇರ್ತಾ ಇಲ್ಲ ವೇಟ್ ಲಾಸ್ ಆಗ್ತಾ ಇದೆ ವಾಂತಿ ಬರ್ತಾ ಇರಬಹುದು ನಾಸಿಯಾ ಇರ್ಬಹುದು ಇವೆಲ್ಲ ಸಿಂಪ್ಟಮ್ಸ್ ಇದ್ದಾಗ ಡಾಕ್ಟರ್ಸ್ ನಿಮ್ಗೆ ಈ ಟೆಸ್ಟ್ ಅನ್ನ ಮಾಡ್ಲಿಕ್ಕೆ హబోదు ఈ టెస్ట్ మోకింత మొదలు ఏనూ ప్రిపరేషన్ ఈ బ్లడ్ ಟೆಸ್ಟ್ ಇಂದ ಮಾಡ್ತಾರೆ ಈ ಟೆಸ್ಟ್ ಅನ್ನ ಮತ್ತು ಯೂರಿನ್ ಅಲ್ಲಿ ಸಹ ಅಮೈಲೇಸ್ ಮತ್ತು ಲೈಪೇಸ್ ಅನ್ನ ಮಾಡ್ತಾರೆ ಬ್ಲಡ್ ಟೆಸ್ಟ್ ಮಾಡೋದಿತ್ತಂದ್ರೆ ಫಾಸ್ಟಿಂಗ್ ಅಲ್ಲಿ ಇದ್ರೆ ಬೆಟರ್ ಏಟ್ ಟು ಟೆನ್ ಅವರ್ಸ್ ಫಾಸ್ಟಿಂಗ್ ಅಲ್ಲಿ ಇದ್ರೆ ಬೆಟರ್ ನೀರನ್ನ ನೀವು ಕುಡಿಬಹುದು ಆದ್ರೆ ಯೂರಿನ್ ನಲ್ಲಿ ಟೆಸ್ಟ್ ಮಾಡಬೇಕಾದ್ರೆ ನೀವು ಫಾಸ್ಟಿಂಗ್ ಅಲ್ಲಿ ಇರ್ಬೇಕಂತ ಏನೂ ಅವಶ್ಯಕತೆ ಇಲ್ಲ ಕೆಲವೊಂದು ಮೆಡಿಸಿನ್ಸ್ ಹರ್ಬಲ್ ಮೆಡಿಸಿನ್ಸ್ ಆಗಲಿ ಸಪ್ಲಿಮೆಂಟ್ಸ್ ಆಗಲಿ ಈ ಟೆಸ್ಟ್ ರಿಸಲ್ಟ್ಸ್ ಅನ್ನ ವೇರಿ ಮಾಡಬಹುದು ಸೊ ಅದನ್ನ ನಿಮ್ಮ ಡಾಕ್ಟರ್ ಹತ್ರ ತಿಳಿಸಿ ಬರ್ತ್ ಕಂಟ್ರೋಲ್ ಆಗ್ಬಹುದು ಈ ಡೈಯುರೆಟಿಕ್ಸ್ ಆಗ್ಬಹುದು ಇವೆಲ್ಲ ಈ ಟೆಸ್ಟ್ ರಿಸಲ್ಟ್ ಅನ್ನ ಆಲ್ಟರ್ ಮಾಡ್ತವೆ ಲೈಪೇಸ್ ಟೆಸ್ಟ್ ಇನ ಕಾಸ್ಟ್ ಅರೌಂಡ್ ಐದ್ನೂರ ಆರ್ನೂರು ರೂಪಾಯಿ ಇರುತ್ತೆ ಅಮೈಲೇಸ್ ಅರೌಂಡ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಮೂರಿಂದ ನಾಲ್ಕು ತಾಸ್ ಒಳಗೆ ನಿಮ್ಗೆ ಈ ಟೆಸ್ಟ್ ರಿಪೋರ್ಟ್ ಸಿಗಬೇಕು ಸೊ ಎಮ್ಲೇಸ್ ಮತ್ತು ಲೈಪೇಸ್ ಟೆಸ್ಟ್ ಅನ್ನ ನಾವು ಬ್ಲಡ್ ಇಂದಾನು ಮಾಡಬಹುದು ಯೂರಿನ್ ನಿಂದೂ ಮಾಡಬಹುದು ಸೊ ಬ್ಲಡ್ ಇಂದ ನಾವು ಸ್ಯಾಂಪಲ್ ಅನ್ನ ತೆಗೆದುಕೊಂಡ್ರೆ ಈ ತರ ಟ್ಯೂಬ್ ಅಲ್ಲಿ ತೆಗಿತೇವೆ ಮತ್ತು ಯೂರಿನ್ ನಿಂದ ಟೆಸ್ಟ್ ಮಾಡೋದಿತ್ತಂದ್ರೆ ನೀವು ಯೂರಿನ್ ಸ್ಯಾಂಪಲ್ ಅನ್ನ ಕೊಡಬೇಕಾಗತ್ತೆ ಈ ತರ ಮಷೀನ್ ಇರ್ತವೆ ಅವುಗಳಲ್ಲಿ ರನ್ ಮಾಡಿ ನಿಮ್ಗೆ ರಿಪೋರ್ಟ್ಸ್ ಅನ್ನ ಕೊಡ್ತಾರೆ ಸೊ ಲೈಪೇಸ್ ರಿಪೋರ್ಟ್ ಹೇಗಿರುತ್ತೆ ಒಂದು ಟೆಸ್ಟ್ ಯಾವ್ದು ಮಾಡಿದ್ದಾರೆ ಯಾವ ಮೆಥಡ್ ಇಂದ ಮಾಡಿದ್ದಾರೆ ಮತ್ತು ಇದರ ರೆಫರೆನ್ಸ್ ರೇಂಜ್ ಏನು ಅಂತ ಸೊ ನೆನಪಿಟ್ಕೊಳ್ಳಿ ಈ ರೆಫರೆನ್ಸ್ ರೇಂಜ್ ಏನಿರುತ್ತೆ ನೀವು ಯಾವ ಮೆಥಡ್ ಇಂದ ಮಾಡಿದೀರಿ ಗೆ ಇದು ವೇರಿ ಆಗ್ತಾ ಇರಬಹುದು ಇರಂ ಲೈಪೇಸ್ ಈಗ ಪ್ಯಾನ್ ಕ್ರಿಯಾಸ್ ಮೇನ್ ಸೋರ್ಸ್ ಅಂದ್ರೆ ಪ್ಯಾನ್ ಕ್ರಿಯಾಸ್ನೇ ಈ ಲೈಪೇಸ್ ಬರ್ತಾ ಇರುತ್ತೆ ಬಟ್ ಬೇರೆ ಕಡೆಯಿಂದಲೂ ಈ ಲೈಪೇಸ್ ಬರಬಹುದು ಫಾರ್ ಎಕ್ಸಾಂಪಲ್ ನಿಮ್ಮ ಇಂಟೆಸ್ಟೈನ್ ಇಂದ ಅಥವಾ ನಿಮ್ಮ ಹೊಟ್ಟೆ ಬಟ್ಟೆಯಿಂದ ಬಿಳಿ ರಕ್ತ ಕಣಗಳಿಂದ ಎಲ್ಲ ಯಾವ ಯಾವ ಕಂಡೀಷನ್ಸ್ ಅಲ್ಲಿ ಈ ಲೈಪೇಸ್ ಜಾಸ್ತಿ ಆಗ್ಬಹುದು ಅಕ್ಯೂಟ್ ಪ್ಯಾನ್ಕ್ರೈಟಿಸ್ ಅಥವಾ ಪ್ಯಾನ್ಕ್ರಿಯಾಸಿನ ಉರಿಯೂತದಲ್ಲಿ ಕ್ರಾನಿಕ್ ಪ್ಯಾನ್ಕ್ರಿಯಟೈಟಿಸ್ ಪ್ಯಾನ್ಕ್ರಿಯಾಸಿನ ಡಕ್ಟ್ ಅಲ್ಲಿ ಏನಾದ್ರೂ ಬ್ಲಾಕೇಜ್ ಆಯ್ತು ಅಂತ ಹೇಳಿದ್ರೆ ಕೆಲವೊಮ್ಮೆ ಈ ಕಿಡ್ನಿ ಡಿಸೀಸಸ್ ಅಲ್ಲಿ ಪಿತ್ತಕೋಶದ ಇನ್ಫೆಕ್ಷನ್ ಆದಾಗ ಅಥವಾ ಇಂಟೆಸ್ಟೈನ್ ಅಲ್ಲಿ ಬ್ಲಾಕೇಜ್ ಆದಾಗ ಅಲ್ಲಿ ಅಲ್ಸರ್ ಆದಾಗ ಮದ್ಯಪಾನ ಮಾಡೋರಲ್ಲೆಲ್ಲ ಈ ಅಹ್ ಲೈಪೇಜ್ ಲೆವೆಲ್ ಸಹ ಜಾಸ್ತಿ ಬರಬಹುದು ಕೆಲವೊಮ್ಮೆ ಲೈಪೇಜ್ ಲೆವೆಲ್ ನಾರ್ಮಲ್ ಕಿಂತ ಕಡಿಮೆ ಬರುತ್ತೆ ಯಾವ ಕಂಡೀಷನ್ಸ್ ಅಲ್ಲಿ ಸಿಸ್ಟಿಕ್ ಫೈಬ್ರೋಸಿಸ್ ಅಲ್ಲಿ ಮತ್ತು ಕೋರಾನಿಕ್ ಪ್ಯಾನ್ಕ್ರಾಟೈಟಿಸ್ ಅಲ್ಲಿ ಈ ಲೆವೆಲ್ಸ್ ಕಡಿಮೆ ಸಹ ಬರಬಹುದು ಯಾಕಂದ್ರೆ ಪ್ಯಾನ್ಕ್ರಿಯಾಸ್ ನ ಫಂಕ್ಷನ್ಸ್ ಕಡಿಮೆ ಆಗಿ ಹೋಗ್ಬಿಡತ್ತೆ ಅಮೈಲೇಸ್ ಟೆಸ್ಟ್ ರಿಪೋರ್ಟ್ ಇದು ಅಮೈಲೇಸ್ ಅಂತ ಟೆಸ್ಟ್ ಮಾಡಿದ್ದಾರೆ ಅದರ ಯೂನಿಟ್ಸ್ ಎಷ್ಟಿದೆ ಅಂತ ಬರ್ದಿರ್ತಾರೆ ಸೊ ಅಮೈಲೇಸ್ ಸಹ ಅಕ್ಯೂಟ್ ಪ್ಯಾನ್ಕ್ರಿಯೈಟಿಸ್ ಅಲ್ಲಿ ಜಾಸ್ತಿ ಬರುತ್ತೆ ಅರೌಂಡ್ ಸಿಕ್ಸ್ ಟು ಫೋರ್ಟಿ ಏಟ್ ಅವರ್ಸ್ ಈ ಅಕ್ಯೂಟ್ ಪ್ಯಾನ್ಕ್ರಿಯಟೈಟಿಸ್ ಸ್ಟಾರ್ಟ್ ಆದ್ಮೇಲೆ ಇದರ ಲೆವೆಲ್ ರೇಸ್ ಆಗ್ತಾ ಹೋಗ್ತಾ ಇರುತ್ತೆ ಅಮೈಲೇಸ್ ಕೇವಲ ಪ್ಯಾನ್ಕ್ರಿಯಾಸಿಗೆ ಮಾತ್ರ ಸೀಮಿತವಾದಂತಹ ಎನ್ಸೈಮ್ಸ್ ಅಲ್ಲ ನಮ್ಮ ಸಲೈವರಿ ಗ್ಲಾಂಡ್ ಕೂಡ ಅಥವಾ ನಮ್ಮ ಲಾಲಾರಸದ ಗ್ರಂಥಿ ಕೂಡ ಈ ಅಮೈಲೇಸ್ ಅನ್ನ ಸೆಕ್ರೇಟ್ ಮಾಡ್ತಾ ಇರುತ್ತೆ ಸೊ ಬಹಳಷ್ಟು ಕಂಡೀಷನ್ಸ್ ಅಲ್ಲಿ ಈ ಅಮೈಲೇಸ್ ಜಾಸ್ತಿ ಆಗುತ್ತೆ ಸೊ ಆದ್ದರಿಂದ ಅಮೈಲೇಸ್ ಏನಿದೆ ಇದು ಸೆನ್ಸಿಟಿವ್ ಇದೆ ಬಟ್ ಇಟ್ ಈಸ್ ನಾಟ್ ಸ್ಪೆಸಿಫಿಕ್ ಫಾರ್ ಪ್ಯಾನ್ಕ್ರಿಯಸ್ ಸೊ ಯಾವ ಯಾವ ಕಂಡೀಷನ್ಸ್ ಅಲ್ಲಿ ಅಮೈಲೇಜ್ ಜಾಸ್ತಿ ಆಗ್ಬಹುದು ಅಕ್ಯೂಟ್ ಪ್ಯಾನ್ಕ್ರೈಟಿಸ್ ಇದ್ರೆ ಅಥವಾ ಹೊಟ್ಟೆಗೆ ಏನಾದ್ರೂ ನೋವ್ ಆಯ್ತು ಅಂತ ಹೇಳಿದ್ರೆ ಕ್ರಾನಿಕ್ ಪ್ಯಾನ್ಕ್ರೆಟೈಟಿಸ್ ಇತ್ತಂತ ಹೇಳಿದ್ರೆ ಸಲೈವರಿ ಗ್ಲಾನ್ ಅಥವಾ ಲಾಲಾ ರಸದ ಗ್ರಂಥಿಯಲ್ಲಿ ಏನಾದ್ರೂ ಅಬ್ಸ್ಟ್ರಕ್ಷನ್ ಇತ್ತು ಅಲ್ಲೇನಾದ್ರೂ ಸ್ಟೋನ್ ಆಯ್ತು ಕಿಡ್ನಿ ಫೇಲಿಯರ್ ಅಲ್ಲಿ ಲಿವರ್ ಫೇಲಿಯರ್ ಅಲ್ಲಿ ಅಥವಾ ಕರಳಿಗೆ ಸಂಬಂಧಿತ ಕೆಲವು ರೋಗಗಳಲ್ಲಿ ಕೆಲವೊಂದು ಕ್ಯಾನ್ಸರ್ಸ್ ಅಲ್ಲಿ ಇವೆಲ್ಲ ಜಾಸ್ತಿ ಆಗ್ಬಹುದು ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಅಮೈಲೇಸ್ ಕಡಿಮೆ ಸಹ ಬರುತ್ತೆ ಕ್ರಾನಿಕ್ ಪ್ಯಾಂಕ್ರೆಟೈಟಿಸ್ ಅಲ್ಲಿ ಇದು ಕಡಿಮೆ ಸಹ ಆಗ್ಬೋದು ಸಿಸ್ಟಿಕ್ ಫೈಬ್ರೋಸಿಸ್ ಅಲ್ಲಿ ಕಡಿಮೆ ಆಗ್ಬೋದು ಮತ್ತು ಲಿವರ್ ಫೇಲಿಯರ್ ಅಲ್ಲಿಯೂ ಸಹ ಈ ಅಮೈಲೇಸ್ ಲೆವೆಲ್ ಕಡಿಮೆ ಬರಬಹುದು ಈ ಅಮೈಲೇಸ್ ಚೆಸ್ಟ್ ಅನ್ನ ಯೂರಿನ್ ಅಲ್ಲೂ ಮಾಡಬಹುದು ಸೊ ಇಲ್ಲಿ ನೋಡ್ತಾ ಇರಬಹುದು ಯಾವ ಮೆಥಡ್ ಅಲ್ಲಿ ಮಾಡಿದ್ದಾರೆ ಯೂರಿನ್ ಇಂದ ಮಾಡಿದ್ದಾರೆ ಅಂತ ಬರೆದಿರ್ತಾರೆ ಅದರ ರೇಂಜ್ ಸಹ ಬರೆದಿರ್ತಾರೆ ಈಗ ಅಕ್ಯೂಟ್ ಪ್ಯಾನ್ಕ್ರೆಟೈಟಿಸ್ ಅಲ್ಲಿ ಏನಾಗುತ್ತೆ ಅಥವಾ ಪ್ಯಾನ್ಕ್ರಿಯಾಸಿನ ಉರಿಯೂತದಲ್ಲಿ ಏನಾಗ್ಬಿಡುತ್ತೆ ಈ ಅಮೈಲೇಸ್ ಅನ್ನೋದು ಎರಡರಿಂದ ಹನ್ನೆರಡು ತಾಸು ಒಳಗೆ ರೈಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಲೈಪೇಸ್ ಅರೌಂಡ್ ಫೋರ್ ಟು ಏಟ್ ಅವರ್ಸ್ ಅಲ್ಲಿ ರೈಸ್ ಆಗುತ್ತೆ ಲೆವೆಲ್ ಪೀಕಿಗೆ ಬರ್ಲಿಕ್ಕೆ ಅರೌಂಡ್ ಟ್ವೆಲ್ ಟು ಸೆವೆಂಟಿ ಟೂ ಅವರ್ಸ್ ಬೇಕು ಅಮೈಲೇಸಿಗೆ ವಿತ್ ಇನ್ ಒಂದು ದಿವಸದಲ್ಲಿ ಈ ಲೈಪೇಸ್ ಜಾಸ್ತಿ ಆಗತ್ತೆ ಅಥವಾ ಪೀಕ್ ಆಗುತ್ತೆ ಮತ್ತು ಒಂದು ವಾರದಲ್ಲಿ ಅಮೈಲೇಸ್ ಗೆ ಬಂದ್ಬಿಡುತ್ತೆ ಬಟ್ ಲೈಪೇಸ್ ವಿಲ್ ಟೇಕ್ ಅರೌಂಡ್ ಎರಡು ವಾರಗಳು ಅಕ್ಯೂಟ್ ಪ್ಯಾಂಕ್ರೆಟೈಟಿಸ್ ಅಲ್ಲಿ ಈ ಅಮೈಲೇಸ್ ಅಥವಾ ಲೈಪೇಸ್ ನ ವ್ಯಾಲ್ಯೂಸ್ ಏನಾಗುತ್ತೆ ಮೂರು ಪಟ್ಟಿಗಿಂತ ಜಾಸ್ತಿ ಬರ್ತಾ ಇರುತ್ತೆ ನೆನ್ಪಿಟ್ಟುಕೊಳ್ಳಿ ಲೈಪೇಸ್ ಪ್ಯಾನ್ಕ್ರಿಯಾಸಿಗೆ ಮೋರ್ ಸ್ಪೆಸಿಫಿಕ್ ಇರಬಹುದು ಅಮೈಲೇಸ್ ಮೋರ್ ಸೆನ್ಸಿಟಿವ್ ಇರುತ್ತೆ ಬಟ್ ಇವೆರಡೂ ಟೆಸ್ಟ್ ಈ ಚದರನ್ನ ಕಾಂಪ್ಲಿಮೆಂಟ್ ಮಾಡ್ತಾ ಇರ್ತವೆ ಸೊ ಕ್ಲಿನಿಷಿಯನ್ ಬರೀ ನಿಮ್ಮ ಲೈಪೇಸ್ ಅಥವಾ ಅಮೈಲೇಸ್ ಅನ್ನ ನೋಡ್ಕೊಂಡು ನಿಮಗೆ ಡಯಾಗ್ನೋಸ್ ಮಾಡೋದಿಲ್ಲ ಪ್ಯಾನ್ಕ್ರಿಯೈಟಿಸ್ ಅಂತ ಹೇಳಿ ನಿಮ್ಗೆ ಏನ್ ಸಿಂಪ್ಟಮ್ಸ್ ಇದಾವೆ ನಿಮ್ಮ ಸಿಟಿ ಫೈಂಡಿಂಗ್ ಏನಿದೆ ನಿಮ್ಮ ಎಕ್ಸಾಮಿನೇಷನ್ ಫೈಂಡಿಂಗ್ ಏನಿದೆ ಅದರ ಜೊತೆ ಈ ಬ್ಲಡ್ ಟೆಸ್ಟ್ ಅನ್ನ ಕನ್ಸಿಡರ್ ಮಾಡಿ ಡಯಾಗ್ನೋಸಿಸ್ ಅನ್ನ ಮಾಡ್ತಾರೆ Thank you so much for watching the video. Please like, share, and subscribe the channel. Thank you.